ಈ ಸೆಮಿಸ್ಟರ್ ಎಲ್ಲ ಪ್ರಶಿಕ್ಷಣಾರ್ಥಿಗಳ ಶುಭ ಮುಂಜಾನೆ. ಇವತ್ತು ನಾವು ಟೈಪ್ಸ್ ಆಫ್ ಇಂಟ್ರೆಸ್ಟ್ನಲ್ಲಿ ಎರಡನೇ ವಿಧವಾದಂತಹ ಅರ್ಜಿತ ಆಸಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಇದು ಅರ್ಜಿತ ಆಸಕ್ತಿ ಅಂದರೆ ಏನು ಅಂದರೆ, ನಮ್ಮ ಜೀವನದಲ್ಲಿ ನಾವು ಅನೇಕ ಕೃತಕ ಆಸಕ್ತಿಗಳನ್ನು ಕಂಡುಕೊಂಡಿವಿ. ಅಂದರೆ ಅನೇಕ ಆಸಕ್ತಿಗಳು ಏನಾಗಿವೆ ನಮಗಂದರೆ, ಸ್ವಾಭಾವಿಕವಾಗಿ ಬಂದಂಥವಲ್ಲ ಅವೆಲ್ಲ. ಏನಾಗಿರ್ತಾವೆ ಅಂತಂದರೆ, ನಾವು ಏನೋ ಕೆಲಸ ಮಾಡಬೇಕಾಗಿದ್ರೆ ಯಾರನ್ನ ನೋಡಿ ಯಾವುದೋ ಒಂದು ಅನುಭವದಿಂದ ಏನಾಗಿರ್ತೈತಿ ಅಂತಂದರೆ, ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುವಂಥದ್ದು. ಅಂದರೆ ನಮ್ಮ ಅನುಭವಗಳಿಂದಲೋ, ನಮ್ಮ ಒಂದು ಅಭಿವೃದ್ಧಿಗಳಿಂದನೂ, ನಮ್ಮ ಸಂಪ್ರದಾಯದಿಂದನೋ, ಅಥವಾ ನಮ್ಮ ಒಂದು ಜನರ ಸಂಪರ್ಕದಿಂದನೋ, ಅಥವಾ ನಮ್ಮ ಸಾಮಾಜಿಕ ಜೀವನದ ಆದರ್ಶಗಳಿಂದನೋ, ಅಥವಾ ನಮ್ಮ ಸುತ್ತಮುತ್ತಲಿರುವಂಥ ಪರಿಸರದಿಂದನೋ, ಅದರಿಂದ ಏನಾಗಿರ್ತೈತಿ ಅಂತಂದರೆ ಒಂದು ಆಸಕ್ತಿ ಹುಟ್ಟುಕೊಂಡಿರ್ತೈತಿ. ಅದ ಏನು ಅಂತಂದರೆ ಕೃತಕವಾದಂಥ ಆಸಕ್ತಿ ಅಂತೀವಿ, ಅಥವಾ ಅರ್ಜಿತವಾದಂಥ ಆಸಕ್ತಿ ಅಂತ ಹೇಳ್ತೀವಿ. ಇವುಗಳು ಕೃತಕವಾದರೂ ಕೂಡ ಏನಾಗಿರ್ತಾವೆ ಅಂತಂದ್ರೆ, ಅಭ್ಯಾಸ ಬಲದಿಂದ ಸ್ವಾಭಾವಿಕ ಆಸಕ್ತಿಗಳಂತೆಯೇ ಇವನು ಏನಾಗ್ತಾವೆ ಅಂತಂದ್ರೆ ಬಲಗೊಂಡು ಅರ್ಜಿತ ಆಸಕ್ತಿಗಳಾಗ್ತಾವೆ. ಅಂದರೆ ನಾವು ಗಳಿಸಿದಂಥ, ಅರ್ಜಿತ ಅಂದರೆ ಗಳಿಸಿದಂಥ ಆಸಕ್ತಿಗಳು. ಉದಾಹರಣೆಗೆ, ನಮ್ಗೆ ಮೊದಲು ಏನಿರೋದಿಲ್ಲ ಅಂತಂದ್ರೆ ಬೇರೆ ಜನರ ಜೊತೆ ಮಾತಾಡೋದಾಗಲಿ, ಪಾಠ ಮಾಡೋದಾಗಲಿ, ಬೇರೆ ವಿದ್ಯಾರ್ಥಿಗಳಿಗೆ ಏನಾದರೂ ವಿಷಯವನ್ನು ತಿಳಿಸೋದಾಗಲಿ, ಅದ್ರೊಳಗೆ ಒಟ್ಟು ಎಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಅಂದರೆ ನಾವು ಟೀಚರ್ ಆಗಬೇಕು ಅಂದ್ಕೊಂಡಿರೋದೇ ಇಲ್ಲ. ಆದರೆ ಅನಿವಾರ್ಯವಾಗಿ ಏನೋ ಬಿ ಎಡ್ಗೆ ಹಚ್ಚಿಬಿಡ್ತೀವಿ. ಹಚ್ಚಿದಾಗ ಇಲ್ಲಿ ಬಂದಾಗ ಬಿ ಎಡ್ ಕಾಲೇಜ್ನಲ್ಲಿ ನೀವೇನು ಮಾಡ್ತೀರಿ ಅಂದರೆ, ಎಲ್ಲರೂ ಪಾಠ ಮಾಡೋದು ನೋಡಿ ನೀವು ಅನಿವಾರ್ಯವಾಗಿ ಪಾಠ ಮಾಡಬೇಕಾಗಿರ್ತೈತಿ. ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಅದ್ರೊಳಗೆ ಏನಾಗ್ತೈತಿ ಅಂದರೆ, ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಹೋಗ್ತೈತಿ. ಪಾಠ ಮಾಡಿದಾಗ ಎಷ್ಟು ಏನೋ ಒಂದು ಖುಷಿ ಸಿಗ್ತೈತಿ. ನಿಮ್ಮಲ್ಲಿರುವಂಥ ಜ್ಞಾನವನ್ನು ಬೇರೆಯವ್ರಿಗೆ ಹಂಚಿದಾಗ ನಿಮ್ಗೆ ಏನಾಗ್ತೈತಿ ಅಂತಂದ್ರೆ, ಬಹಳಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತೈತಿ. ಅವಾಗ ನೀವೇನು ಮಾಡ್ತೀರಿ ಅಂತಂದ್ರೆ, ಅದನ್ನು ಒಂದು ಇಂಟ್ರೆಸ್ಟಾಗಿ ಪರಿವರ್ತನೆ ಮಾಡ್ಕೊತೀರಿ. ಮೊದಲು ನಿಮ್ಗೆ ಅದರೊಳಗೆ ಇಂಟ್ರೆಸ್ಟ್ ಇರಲಿಲ್ಲ, ಅಥವಾ ಸ್ವಾಭಾವಿಕವಾಗಿ ನಿಮ್ಗೆ ಟೀಚಿಂಗ್ ಅನ್ನೋಂಥದ್ದು ಬಂದಿರಲಿಲ್ಲ. ಆದರೆ ಇಲ್ಲಿ ಎಲ್ಲರ ಪಾಠ ಮಾಡೋದು ನೋಡಿ, ಎಲ್ಲ ಮಕ್ಕಳು ನಿಮ್ಗೆ ಪ್ರೀತಿಯನ್ನು ಕೊಡೋದು ನೋಡಿ ಏನಾಗ್ತೈತಿ ಅಂತಂದರೆ, ಆ ಒಂದು ಟೀಚಿಂಗಲ್ಲಿ ನಿಮ್ಗೆ ಏನಾಗ್ತೈತಿ ಅಂತಂದರೆ ಇಂಟ್ರೆಸ್ಟ್ ಬರ್ತಾ ಹೋಗ್ತೈತಿ. ಅದನ್ನು ನೀವೇನು ಮಾಡ್ತೀರಿ ಅಂತಂದರೆ ಮತ್ತೆ ರೂಢಿಸ್ಕೊತ ಹೋಗ್ತೀರಿ. ಅದೇ ಏನಾಗ್ತೈತಿ ಅಂತಂದರೆ, ನಿಮಗೆ ಸ್ವಾಭಾವಿಕ ಆಸಕ್ತಿಯಾಗಿ ಪರಿವರ್ತನೆ ಹೊಂದ್ತಾ ಹೋಗ್ತೈತಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದಿಲ್ಲಲ್ಲ ಟೀಚಿಂಗ್ನಾಗ ಅಂದರೆ, ಹೌದು ಮೊದಲು ಇಂಟ್ರೆಸ್ಟ್ ಇರಲಿಲ್ಲ, ಆದರೆ ಈಗ ಪಾಠ ಮಾಡ್ತಾ 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 ಇಂಟ್ರೆಸ್ಟ್ ಬಂತು ನಂಗೆ, ಈಗ ಅದಂದ್ರೆ ಭಾಳ ಖುಷಿ ಆಗ್ತೈತಿ, ಟೀಚ್ ಮಾಡೋದಂದ್ರೆ ಭಾಳ ಖುಷಿ ಆಗ್ತೈತಿ ಅಂತೀರಿ ನೀವು. ಹೀಗೆ ಅರ್ಜಿತ ಆಸಕ್ತಿಯನ್ನು ನಾವೇನು ಮಾಡ್ಬೋದು ಅಂತಂದರೆ ಬಲಗೊಳಿಸಿಕೊಂಡು, ಸ್ವಾಭಾವಿಕ ಆಸಕ್ತಿಗತೆನ ಅದನ್ನು ಏನು ಮಾಡ್ಬೋದು ಅಂತಂದರೆ ಬೆಳೆಸ್ಕೋಬೋದಾಗೈತಿ. ಆಸಕ್ತಿ ಅನ್ನುವಂಥದ್ದು ಅಲ್ಲಿ ಆಸಕ್ತಿಗಳು, ಬೋಧನೆಗಳು, ಪ್ರೇರಣೆಗಳು ಹಾಗೂ ಸಂವೇಗಗಳು ಇವೆಲ್ಲ ಏನಾಗಿರ್ತಾವೆ ಅಂತಂದರೆ, ಒಂದಕ್ಕೊಂದು ನಿಕಟವಾದಂಥ ಒಂದು ಅನುಕ್ರಿಯೆಯನ್ನು ಹೊಂದಿರ್ತಾವೆ, ಉತ್ತಮವಾದಂಥ ಸಂಬಂಧವನ್ನು ಹೊಂದಿರ್ತಾವೆ. ಇದರಿಂದ ಏನಾಗ್ತೈತಿ ಅಂತಂದ್ರೆ, ಅರ್ಜಿತ ಆಸಕ್ತಿ ದೃಢಗೊಳ್ತಾ ಹೋಗ್ತೈತಿ. ಉತ್ತಮ ಆಹಾರ ಪಡೆಯುವಂಥ ಇಚ್ಛೆಯಿಂದ ರುಚಿಕರವಾದಂಥ ಆಹಾರವನ್ನು ತಯಾರಿಸುವಂಥ ಆಸಕ್ತಿ ಮೂಡ್ಬೋದು. ಹಾಗೆಯೇ ಕುತೂಹಲವನ್ನು ತೃಪ್ತಿಪಡಿಸಿಕೊಳ್ಳುವ ಒಂದು ಇಚ್ಛೆಯಿಂದ ವೈಜ್ಞಾನಿಕ ಸಂಶೋಧನೆಯಲ್ಲಿ ನೀವು ತೊಡಕೋಬೋದು, ಅಥವಾ ಹೊಸ ಯಂತ್ರಗಳನ್ನು ನೀವು ಕಂಡುಹಿಡಿಬೋದು, ಅಥವಾ ಏನು ಅಂತಂದರೆ ಒಂದು ಉತ್ತಮವಾದಂಥ ಪರಿಸರ ನಿಮ್ಮನ್ನು ಏನು ಮಾಡ್ಬೋದು ಅಂತಂದ್ರೆ ನಿಮ್ಮಲ್ಲಿ ಒಂದು ಹೊಸ ಆಸಕ್ತಿಯನ್ನು ಪ್ರಚೋದನೆ ಮಾಡ್ಬೋದು. ಹೀಗೆ ಆಸಕ್ತಿ ಅನ್ನುವಂಥದ್ದು ಏನಾಗಿರ್ತೈತಿ ಅಂತಂದ್ರೆ, ಅವಧಾನದ ತಾಯಿ ಇದ್ದಂತೆ ಅಂತ ಹೇಳ್ತೀವಿ ನಾವು. ಅವಧಾನವು ಕಲಿಕೆಯ ಒಂದು ತಾಯಿ ಇದ್ದಂತೆ ಅಂತ ಹೇಳ್ತೀವಿ. ಎಲ್ಲಿ ಆಸಕ್ತಿ ಇರ್ತೈತೆ ಅಲ್ಲಿ ಅವಧಾನ ಇರ್ತೈತಿ, ಎಲ್ಲಿ ಅವಧಾನ ಇರ್ತೈತಿ ಅಲ್ಲಿ ಕಲಿಕೆ ನಡೀತೈತಿ ಅಂತ ಹೇಳ್ತೀವಿ. ಹೀಗೆ ಆಸಕ್ತಿ ಅನ್ನುವಂಥದ್ದು, ಅರ್ಜಿತ ಆಸಕ್ತಿ ಅನ್ನುವಂಥದ್ದು ಏನಾಗಿರ್ತೈತಿ ಅಂದ್ರೆ, ನಾವು ಗಳಿಸಿಕೊಂಡು ಬಂದಂಥ, ನಾವು ಪಡ್ಕೊಂಡು ಬಂದಂಥ ಒಂದು ಆಸಕ್ತಿಯಾಗಿರ್ತೈತಿ. ಹೀಗೆ ಆಸಕ್ತಿಯಲ್ಲಿ ಏನದಾವು ಅಂದ್ರೆ ಎರಡು ವಿಧಗಳಾದವು. ಇನ್ನು ಆಸಕ್ತಿ ಅನ್ನುವಂಥದ್ದನ್ನು ನಾವು ಪತ್ತೆ ಹಚ್ಚಬೇಕಾಗಿತ್ತು ಅಂತಂದ್ರೆ, ಮಕ್ಕಳಲ್ಲಿ ಎದರೊಳಗೆ ಆಸಕ್ತಿ ಐತಿ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗಿತ್ತು ಅಂತಂದ್ರೆ, ಹಲವಾರು ಜನರು ತಮ್ಮದೇ ಆದಂಥ ಆಸಕ್ತಿ ಪರೀಕ್ಷಣಗಳು ಅನ್ನುವಂಥ ಒಂದು ಪರೀಕ್ಷಣಗಳನ್ನು ಇಲ್ಲೇನು ಮಾಡ್ಯಾರ ಅಂತಂದರೆ ಅಭಿವೃದ್ಧಿಯನ್ನು ಪಡಿಸ್ಯಾರ. ಅದರಿಂದ ನಾವೇನು ಮಾಡ್ಬೋದು ಅಂತಂದ್ರೆ, ನಮ್ಮಲ್ಲಿರುವಂಥ ಆಸಕ್ತಿ, ಅಭಿರುಚಿ ಇವುಗಳ ಒಂದು ಅಳತೆಯನ್ನು ನಾವು ಏನು ಮಾಡ್ಬೋದಾಗೈತಿ ಅಂದರೆ ಮಾಡ್ಬೋದಾಗೈತಿ. ಎದರೊಳಗೆ ನಮ್ಗೆ ಎಷ್ಟು ಇಂಟ್ರೆಸ್ಟ್ ಐತಿ, ಯಾವ ವಿಷಯ ಈಗ ನೋಡಿರಿ, 10th ಮುಗಿದ ತಕ್ಷಣನ ನಾವು ಸೈನ್ಸ್ ತೊಗೋಬೇಕೋ, ಆರ್ಟ್ಸ್ ತೊಗೋಬೇಕೋ, ಕಾಮರ್ಸ್ ತೊಗೋಬೇಕೋ, ಅಥವಾ ಡಿಪ್ಲೊಮಾ ಮಾಡಬೇಕೋ, ಏನೋ ಒಂದು ಹಿಂಗೆ ಗೊಂದಲ ಇರ್ತಾವಲ್ಲ, ಅವಾಗ ಆಸಕ್ತಿ ಪರೀಕ್ಷಣವನ್ನು ಮಾಡಿಸ್ಕೊಂಡ್ರು ಅಂದ್ರೆ, ಆಸಕ್ತಿ ಪರೀಕ್ಷಣವನ್ನು ನಾವು ಒಳಪಡಿಸಿದ್ವಿ ಅಂದರೆ ಮಕ್ಕಳಿಗೆ, ಅವಾಗ ನಿಖರವಾಗಿ ನಾವು ಏನು ಮಾಡ್ಬೋದು ಅಂತಂದ್ರೆ, ಮಗು ಇದೇ ಒಂದು ಫೀಲ್ಡಲ್ಲಿ ಹೋದಾಗ ಸಕ್ಸಸ್ಸನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದನ್ನು ಹೇಳ್ಬೋದಾಗೈತಿ. ಹೀಗೆ ಆಸಕ್ತಿ ಅಥವಾ ಅಭಿರುಚಿ ಇವುಗಳನ್ನು ಅಳತೆ ಮಾಡೋ ಮೂಲಕ ನಾವೇನು ಮಾಡ್ಬೋದು ಅಂತಂದರೆ, ಒಂದು ವಿದ್ಯಾರ್ಥಿಗಾಗಿರ್ಬೋದು ಅಥವಾ ಪರೀಕ್ಷಾರ್ಥಿಗಾಗಿರ್ಬೋದು, ಅಲ್ಲಿ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಪ್ರಾಪ್ತ ಅಂಕಗಳನ್ನು ಪಡೆಯೋಕ್ಕಾಗಿರ್ಬೋದು, ಮತ್ತು ಅವರ ಒಂದು ಅಭಿರುಚಿಯನ್ನು ತಿಳಿಯೋಕ್ಕಾಗಿರ್ಬೋದು, ಇವುಗಳಿಂದ ಸಾಧ್ಯ ಆಗ್ತೈತಿ. ಹಾಗಾದರೆ ಯಾವ್ಯಾವಪ್ಪ ಅವು ಆಸಕ್ತಿ ಪರೀಕ್ಷಣೆಗಳು ಅಂತಂದಾಗ, ಇಲ್ಲಿ ಮೊದಲನೇದಾಗಿ ಕ್ಯೂಡರ್ನ ಆಯ್ಕೆ ಬಂದ ಅನ್ನುವಂಥ ಒಂದು ಪರೀಕ್ಷಣೆ ಇದೆ. ಎರಡನೇದು ಸ್ಟ್ರಾಂಗ್ರವರ ಔದ್ಯೋಗಿಕ ಅಭಿರುಚಿ ಸೂಚಿ ಅನ್ನುವಂಥದ್ದೈತಿ. ಹಾಗೆಯೇ NCERTಯ ಅಭಿರುಚಿ ಅಂಶಮಾಲೆ ಅನ್ನುವಂಥದ್ದೈತಿ.
ಹಾಗೆಯೇ ಚಟರ್ಜಿಯವರ ಭಾಷಾರಹಿತ ಆಸಕ್ತಿ ದಾಖಲೆ ಅನ್ನುವಂಥದ್ದು ಐತಿ. ಇನ್ನು ಸ್ಟ್ರಾಂಗ್ ಅವರ ಔದ್ಯೋಗಿಕ ಅಭಿರುಚಿ ಅನ್ನುವಂತಹ ಒಂದು ಏನು ಪರೀಕ್ಷಣೆ ಇದೆಯಲ್ಲ, ಅದು ಏನು ಮಾಡ್ತೈತಿ ಅಂತಂದ್ರೆ ನಮಗೆ ಯಾವ ಉದ್ಯೋಗವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳಿಸಿದ್ರೆ ಇಲ್ಲಿ ಈ ಒಂದು ಚಟರ್ಜಿಯವರ ಭಾಷಾರಹಿತ ಆಸಕ್ತಿ ಅದೇನಿದೆಯಲ್ಲ ಅದು ಏನು ಮಾಡ್ತೈತಿ ಅಂತಂದ್ರೆ ಒಂದು ವೇಳೆ ಕಲೀಲೇ ಇದ್ದರು ಅಂದರೆ ಭಾಷೆ ಬರ್ತಾ ಇರಲಿಲ್ಲ ಅಂದರೂ ಕೂಡ ನಾವೇನು ಮಾಡ್ಬೋದು ಅಂದರೆ ಆಸಕ್ತಿ ಪರೀಕ್ಷಣವನ್ನು ಮಾಡ್ಬೋದಾಗೈತಿ. ಹೀಗೆ ಈ ಎಲ್ಲ ಒಂದು ಪರೀಕ್ಷಣಗಳಿಂದ ನಮ್ಮ ಆಸಕ್ತಿಯನ್ನು ನಾವು ತಿಳಿಬೋದಾಗೈತಿ. ಇನ್ನು ಆಸಕ್ತಿಯನ್ನು ಹೆಂಗೆ ಬೆಳೆಸ್ಬೇಕಪ್ಪ, ಮಕ್ಕಳಲ್ಲಿ ಆಸಕ್ತಿಯನ್ನು ಬೆಳೆಸ್ಬೇಕಾಗಿತ್ತು ಅಂತಂದ್ರೆ ಆಸಕ್ತಿ ಮತ್ತು ಕಲಿಕೆಯ ನಡುವೆ ಅನ್ಯೋನ್ಯವಾದಂಥ ಬಂಧವನ್ನು ನಾವೇನು ಮಾಡಬೇಕು, ಏರ್ಪಡಿಸ್ಬೇಕು. ಅಂದರೆ ಅನ್ಯೋನ್ಯವಾದ ಸಂಬಂಧವನ್ನು ಗುರುತಿಸ್ಕೊಂಡಾಗ ಆಸಕ್ತಿ ಏನಾಗ್ತೈತಿ ಅಂತಂದ್ರೆ ಬೆಳೀತಾ ಹೋಗ್ತೈತಿ. ಶಿಕ್ಷಣದ ಯಶಸ್ಸು ಯಾವಾಗಲೂ ಯಾವ ಎದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಅಂದ್ರೆ ಆಸಕ್ತಿ ಮೇಲೆ ಡಿಪೆಂಡ್ ಆಗಿರ್ತೈತಿ. ಮಗುವಿನ ಶಿಕ್ಷಣ, ಮಗುಗೆ ಶಿಕ್ಷಣದಲ್ಲಿ ಆಸಕ್ತಿ ಇದ್ದಾಗ ಮಾತ್ರ ಅವ ಏನು ಮಾಡ್ಬೋದು ಅಂತಂದ್ರೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸ್ಬೋದಾಗೈತಿ. ಅದಕ್ಕೆ ಶಿಕ್ಷಣದ ಯೋಜನೆಗಳು, ಪಠ್ಯವಸ್ತು, ಪಠ್ಯರಚನೆ, ಬೋಧನಾ ವಿಧಾನ ಇವೆಲ್ಲ ಏನಾಗಿರಬೇಕು ಅಂತಂದ್ರೆ ಆಸಕ್ತಿಗೆ ನೇರವಾಗಿ ಬಹಳಷ್ಟು ಏನು ಪ್ರೋತ್ಸಾಹವನ್ನು ನೀಡುವ ಹಂಗಾಗಿರಬೇಕು. ಅದಕ್ಕೆ ಶಿಕ್ಷಕನಾದಂಥವ್ರನ್ನ ಏನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳ ಆಸಕ್ತಿಯನ್ನು, ಅದರ ಸ್ವರೂಪವನ್ನು, ಅವಶ್ಯಕತೆಗಳನ್ನು ಏನು ಮಾಡಬೇಕು ಅಂತಂದರೆ ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ಏನು ಮಾಡಬೇಕು, ಕಾರ್ಯಗಳನ್ನು ನಿಯೋಜನೆ ಮಾಡಬೇಕು. ಮಗುವಿನಲ್ಲಿ ಆಸಕ್ತಿಯನ್ನು ನಾವು ಬೆಳೆಸ್ಬೇಕಾಗಿದ್ರೆ ಅಂದರೆ ಶಿಕ್ಷಕರಾದಂಥವ್ರು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಮಗುವಿನ ಅಗತ್ಯತೆಗೆ ತಕ್ಕ ಹಾಗೆ ಏನು ಮಾಡಬೇಕು ಅಂದರೆ ಪರಿಸರವನ್ನು ನಿರ್ಮಾಣ ಮಾಡಬೇಕು. ಅಂದರೆ ಆಸಕ್ತಿಯನ್ನು ಬೆಳೆಸೋಕೆ ಅಗತ್ಯವಾದಂಥ ಒಂದು ಪರಿಸರವನ್ನಲ್ಲಿ ನಿರ್ಮಾಣ ಮಾಡಬೇಕು. ಆಸಕ್ತಿಗಳಿಗೆ ಮೂಲವಾದಂಥ ಒಂದು ಅಂತಃಪ್ರೇರಣೆಯನ್ನು ಗುರುತಿಸಿ ಬೆಳವಣಿಗೆಗೆ ಹಂತ ಹಂತವಾಗಿ ಮತ್ತು ಸಾಮರ್ಥ್ಯ, ಸಾಮಾಜಿಕ ಮತ್ತು ಆರ್ಥಿಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ಏನು ಮಾಡಬೇಕು ಅಂದರೆ ವೃದ್ಧಿಸ್ತಾ ಹೋಗಬೇಕು. ಆಸಕ್ತಿ ಅನ್ನುವಂಥದ್ದು ಒಂದೇ ದಿನ ಬಂದು ಬರುವಂಥದ್ದಲ್ಲ, ಅಲ್ಲಿ ಹಂತ ಹಂತವಾಗಿ ಮಕ್ಕಳಲ್ಲಿ ಏನು ಮಾಡಬೇಕು, ಆಸಕ್ತಿಯನ್ನು ಬೆಳೆಸ್ತಾ ಹೋಗಬೇಕು. ಮತ್ತು ಅಲ್ಲೇನು ನಾವು ನೆನಪು ಮೇಲೆ ಇಟ್ಕೋಬೇಕು ಅಂದರೆ ಮಕ್ಕಳ ಸಾಮರ್ಥ್ಯವನ್ನು ಗಮನದಲ್ಲಿಟ್ಕೋಬೇಕು. ಯಾವ್ಯಾವ ಮಗುವಿನ ಸಾಮರ್ಥ್ಯ ಏನೇನಿದೆಯೋ ಅದಕ್ಕೆ ತಕ್ಕ ಹಾಗೆ ಅವರಲ್ಲಿರುವಂಥ ಅವ್ರಿಗೆ ಆ ಫೀಲ್ಡಲ್ಲಿ ಆಸಕ್ತಿ ಬೆಳೆಯುವಂಗೆ ಮಾಡಬೇಕು. ಇನ್ನು ಸಾಮಾಜಿಕ ಮತ್ತು ಆರ್ಥಿಕ ಅವಶ್ಯಕತೆಗಳನ್ನು ಗುರುತಿಸಬೇಕು. ನಮ್ಮ ಸಮಾಜಕ್ಕೆ ಏನು ಬೇಕು, ಅವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗೈತಿ, ಅದನ್ನು ಗಮನದಲ್ಲಿಟ್ಕೊಂಡು ಆಸಕ್ತಿಯನ್ನು ಬೆಳೆಸಬೇಕು. ಇನ್ನು ಮಕ್ಕಳಿಗೆ ಸಾಧನೆ ಅಥವಾ ಯಶಸ್ಸು ಉಂಟು ಮಾಡಿದಾಗ ಮಾತ್ರ ಆಸಕ್ತಿ ಬೆಳೀತಾ ಹೋಗ್ತೈತಿ. ಅಂದರೆ ಮಕ್ಕಳಿಗೆ ಏನು ಮಾಡಬೇಕು ನಾವು ಅಂತಂದರೆ ಮೊದಲು ಸಣ್ಣ ಸಣ್ಣ ಒಂದು ಏನೋ ಒಂದು ವಿಷಯವನ್ನು ಕೊಟ್ಟು ಅದರಲ್ಲಿ ಯಶಸ್ಸು ದೊರೆಯುವಂಗೆ ಮಾಡಬೇಕು. ಆವಾಗ ಮಾತ್ರ ಏನಾಗ್ತೈತಿ, ಮಗು ಆಸಕ್ತಿ ಹುಟ್ಟಿಸ್ಕೊಳ್ಳೋಕ್ಕೆ ಸಾಧ್ಯ ಐತಿ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಮೊದಲು ಅಂಕಿಗಳನ್ನು ಕಲಿಸ್ತೀವಿ ನಾವು, ಕಲಿಸಿ ಆದಮೇಲೆ ಟೇಬಲ್ಸ್ ಕಲಿಸ್ತೀವಿ. ಟೇಬಲ್ಸ್ ಕಲಿಸಿ ಆದಮೇಲೆ ಏನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ಈ ಒಂದು ಗುಣಾಕಾರ ಭಾಗಾಕಾರ ಲೆಕ್ಕ ಕಲಿಸ್ತೀವಿ ಹೊರತು ಒಮ್ಮೆಗ್ಲೇ ಏನು ಮಾಡೋದಿಲ್ಲ ಅಂತಂದ್ರೆ ಗುಣಾಕಾರ ಭಾಗಾಕಾರ ಲೆಕ್ಕ ಕಲಿಸಿದ್ವಿ, ಅಂಕಿ ಅಥವಾ ಈಗ ಎಡಿಷನ್ನು ಬರಲಿಲ್ಲ ಮಕ್ಕಳಿಗೆ ಅಂತಂದರೆ ಅವಾಗ ನಾವು ಒಮ್ಮೆಗ್ಲೇ ಭಾಗಾಕಾರ ಗುಣಾಕಾರ ಕಲಿಸಿದ್ವಿ ಅಂತಂದ್ರೆ ಮಕ್ಕಳಿಗೆ ಗಣಿತದಲ್ಲಿ ಆಸಕ್ತಿ ಹೊಂಟು ಹೋಗ್ಬಿಡ್ತೈತಿ. ಅದಕ್ಕೆ ಮೊದಲು ನಾವೇನು ಮಾಡ್ತೀವಿ, ಅಂಕಿಗಳನ್ನು ಕಲಿಸ್ತಾ ಹೋಗ್ತೀವಿ, ಅಂಕಿಗಳನ್ನು ಕೂಡಿಸೋದು ಕಲಿಸ್ತೀವಿ, ಕಳೆಯೋದು ಕಲಿಸ್ತೀವಿ, ನಂತರ ಗುಣಾಕಾರ, ನಂತರ ಭಾಗಾಕಾರ ಹಂಗೆ ಕಲಿಸಿದಾಗ ಆ ಒಂದು ಮಕ್ಕಳಿಗೆ ಏನಾಗ್ತೈತಿ, ಗಣಿತದಲ್ಲಿ ಆಸಕ್ತಿ ಮೂಡ್ತಾ ಹೋಗ್ತೈತಿ. ಹಂಗೆ ನಾವೇನು ಮಾಡಬೇಕು ಅಂದ್ರೆ ಸಣ್ಣ ಸಣ್ಣ ಒಂದು ವಿಷಯಗಳನ್ನು ಕೊಟ್ಟು ಅದರಲ್ಲಿ ಮಕ್ಕಳಿಗೆ ಯಶಸ್ಸು ದೊರೆಯೋ ಹಂಗೆ ಮಾಡಬೇಕು. ಮಕ್ಕಳಿಗೆ ಯಾವಾಗ ಯಶಸ್ಸು ದೊರೆತೈತಲ್ಲ, ಹೋ ನಾ ಮಾಡ್ಬೋದು ಅಂತೇಳಿ ಅಂತ ಅನ್ಕೊಂತಾರಲ್ಲ, ಅವಾಗ ಅದರಲ್ಲಿ ಇಂಟ್ರೆಸ್ಟ್ ಬೆಳೀತಾ ಹೋಗ್ತೈತಿ. ಅದಕ್ಕೆ ಮಕ್ಕಳಿಗೆ ಒಂದು ಸಣ್ಣ ಸಣ್ಣ ಯಶಸ್ಸನ್ನು ಕೊಡ್ತಾ ಹೋಗಬೇಕು. ಇನ್ನು ಕಲಿಕೆಯಲ್ಲಿ ಆಸಕ್ತಿ ಉಂಟಾಗಬೇಕಾಗಿತ್ತು ಅಂತಂದ್ರೆ ಅದನ್ನು ಉತ್ತೇಜಿಸುವಂಥ ದೃಷ್ಟಿಯಿಂದ ಕಲಿಕಾಂಶಗಳಿಂದ ತೊಲಗಳನ್ನು ಹೊಸ ಸಂದರ್ಭದಲ್ಲಿ ಹೊಸ ರೂಪದಲ್ಲಿ ನೀಡಬೇಕು. ಅಂದರೆ ಈಗ ಒಂದು ವಿಷಯವನ್ನು ನಾವು ಕಲಿಸ್ಬೇಕಾಗಿತ್ತು ಅಂತಂದ್ರೆ ಪ್ರತಿನಿತ್ಯ ಒಂದೇ ತರನಾಗಿ ಬೋಧನೆ ಮಾಡುವಂಥದ್ದಲ್ಲ, ಮತ್ತೆ ಹೊಸ ಹೊಸ ಸಂದರ್ಭಕ್ಕನುಸಾರ ಹೊಸ ಹೊಸ ಒಂದು ವಿಧಾನಗಳನ್ನು ಬಳಕೆ ಮಾಡುವ ಮೂಲಕ ಹಾಗೆ ವಿಷಯವನ್ನು ಬೇಸರ ಉಂಟು ಮಾಡ್ದಂಗೆ ಏನು ಮಾಡಬೇಕು ಅಂತಂದ್ರೆ ಕಲಿಸ್ತಾ ಹೋಗಬೇಕು. ಆವಾಗ ಆಸಕ್ತಿ ಬರ್ತಾ ಹೋಗ್ತೈತಿ. ಈಗ ಒಂದು ವಿಷಯವನ್ನು ನಾವು ಬೋಧನೆ ಮಾಡ್ತೀವಿ ಅಂದರೆ ದಿನನಿತ್ಯ ಉಪನ್ಯಾಸ ವಿಧಾನವನ್ನೇ ಬಳಸೋದಲ್ಲ, ಚಟುವಟಿಕೆ ಆಧಾರಿತ ವಿಧಾನ ಬಳಸ್ರಿ, ಪ್ರಾಕ್ಟಿಕಲ್ ಮೆಥಡ್ ಬಳಸ್ರಿ, ಕ್ಷೇತ್ರಾಧ್ಯಯನವನ್ನು ಮಾಡಿಸ್ತ್ರಿ. ಹೀಗೆ ಮಕ್ಕಳಿಗೆ ಬೇರೆ ಬೇರೆ ವಿಧಾನಗಳ ಮೂಲಕ ಕಲಿಸಿದಾಗ ಏನಾಗ್ತೈತಿ, ಇಂಟ್ರೆಸ್ಟ್ ಬರ್ತಾ ಹೋಗ್ತೈತಿ. ಒಂದೇ ರೀತಿಯಾಗಿ ಬೋಧನೆ ಮಾಡಿದ್ರೆ ಅದರಲ್ಲಿ ಆಸಕ್ತಿ ಹೊಂಟೋಗ್ತೈತಿ. ಇನ್ನು ವಿಷಯಗಳನ್ನು ಪ್ರತ್ಯೇಕೀಕರಿಸಿ ಬೋಧಿಸೋದಕ್ಕಿಂತ ಸಹಸಂಬಂಧಿಸಿ ಬೋಧಿಸಿದ್ರೆ ಮಕ್ಕಳಿಗೆ ಒಂದಕ್ಕಿಂತ ಹೆಚ್ಚು ವಿಷಯದಲ್ಲಿ ನಾವೇನು ಮಾಡ್ಬೋದು ಅಂದ್ರೆ ಆಸಕ್ತಿಯನ್ನು ಉಂಟು ಮಾಡ್ಬೋದಾಗೈತಿ. ಅಂದರೆ ಕೋರಿಲೇಷನ್ ಕೊಡ್ತಾ ಕೊಡ್ತಾ ಬೋಧನೆ ಮಾಡಿದ್ರೆ ಆ ವಿಷಯ ನಾವು ಯಾವ ಸಬ್ಜೆಕ್ಟ್ ಹೇಳ್ತಿರ್ತೀವಲ್ಲ ಅದಕ್ಕೆ ಮತ್ತು ಇನ್ನೊಂದು ವಿಷಯಕ್ಕೂ ಏನಾಗ್ತೈತಿ ಅಂತಂದ್ರೆ ಎರಡರಲ್ಲಿ ಕೂಡ ಏನು ಮಾಡ್ಬೋದು ನಾವು ಅಂತಂದ್ರೆ ಆಸಕ್ತಿಯನ್ನು ಬೆಳೆಸ್ತಾ ಹೋಗ್ಬೋದಾಗೈತಿ. ಇನ್ನು ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಿಸಕ್ಕೆ ದೃಕ್ಶ್ರವಣ ಉಪಕರಣಗಳ ಬಳಕೆಯನ್ನು ಮಾಡಬೇಕು.
ಮಕ್ಕಳು ಸುಮ್ಮನೆ ಕಲಿಸಿದ್ರೆ ಸುಮ್ಮನೆ ಹಂಗೆ ಉಪನ್ಯಾಸ ವಿಧಾನದ ಮೂಲಕ ಆಗಿರ್ಬೋದು ಅಥವಾ ಉದ್ದಕ್ಕೆ ಹೇಳ್ಕೊತ ಹೋದ್ವಿ ಅಂತಂದ್ರೆ ಮಕ್ಕಳಿಗೆ ಆಸಕ್ತಿ ಉಂಟಾಗೋದಿಲ್ಲ. ಅದಕ್ಕೆ ಮಕ್ಕಳ ಒಂದು ಅವಧಾನವನ್ನು ಕೇಂದ್ರೀಕರಿಸ್ಬೇಕಾದ್ರೆ ಕೂಡ ನಾವು ಏನು ಮಾಡ್ತೀವಿ ಅಂದರೆ ದೃಕ್ ಶ್ರವಣೋಪಕರಣಗಳನ್ನು ಬಳಕೆ ಮಾಡ್ತೀವಲ್ಲ. ಈ ಒಂದು ಬಳಕೆಯನ್ನು ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಅವರಲ್ಲಿ ಇಂಟ್ರೆಸ್ಟ್ ಕೂಡ ಹೆಚ್ಚುತ್ತಾ ಹೋಗ್ತೈತಿ. ಹೆಚ್ಚೆಚ್ಚು ನಾವು ಈ ಒಂದು ದೃಕ್ ಶ್ರವಣೋಪಕರಣಗಳ ಬಳಕೆ ಮಾಡೋದ್ರಿಂದ ಆ ವಿಷಯದಲ್ಲಿ ಮಕ್ಕಳಿಗೆ ಆಸಕ್ತಿ ಉಂಟಾಗ್ತಾ ಹೋಗ್ತೈತಿ. ಇದು ಏನು ಅಂತಂದ್ರೆ ಮಕ್ಕಳಲ್ಲಿ ಆಸಕ್ತಿಯನ್ನು ಬೆಳೆಸುವಂತಹ ಒಂದೇನು ಅಂತಂದ್ರೆ ವಿಧ ಅಂತ ಹೇಳ್ಬೋದು. ಹೀಗೆ ಮಕ್ಕಳಲ್ಲಿ ನಾವು ಶಿಕ್ಷಕರಾದಂಥ ನಾವು ಮಕ್ಕಳಲ್ಲಿ ಈ ರೀತಿಯಾಗಿ ಆಸಕ್ತಿಯನ್ನು ಬೆಳೆಸ್ಬೋದಾಗೈತಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನೊಂದು ಟಾಪಿಕನ್ನು ಚರ್ಚೆ ಮಾಡೋಣಂತೆ.